ಉಕ್ರೇನ್ನಲ್ಲಿ ಎಂಬಿಬಿಎಸ್ ವಿದ್ಯಾರ್ಥಿ ನವೀನ್ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನವೀನ್ ನಿವಾಸದಲ್ಲಿ ಪೋಷಕರು ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತ ನವೀನ್ ಊರು ಚಳಗೇರಿಯಲ್ಲಿ ಮೌನ ಮಡುಗಟ್ಟಿದೆ. ಎಂಬಿಬಿಎಸ್ ವಿದ್ಯಾರ್ಥಿ ನವೀನ್ ಸಾವನ್ನಪ್ಪಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅವರ ಊರಿನಲ್ಲಿ ಅವರ ಕುಟುಂಬಸ್ಥರಲ್ಲಿ ಪೋಷಕರಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಊರು ಚಳಗೇರಿಯಲ್ಲಂತೂ ಮೌನ ಮಡುಗಟ್ಟಿದೆ. ಮಗನನ್ನ ರಕ್ಷಿಸಿ ವಾಪಸ್ ಕರೆಸಿ ಅಂತ ನಾವು ಬೇಡ್ಕೊಂಡ್ವಿ. ಈಗ ಮಗ ಸತ್ತ ಮೇಲೆ ಎಲ್ಲರೂ ಫೋನ್ ಮಾಡ್ತಿದ್ದಾರೆ. ಸರ್ಕಾರದ ವಿರುದ್ಧ ನವೀನ್ ತಂದೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚಳಗೇರಿಯ ಮೂವರು ವಿದ್ಯಾರ್ಥಿಗಳು ಎಂಬಿಬಿಎಸ್ ಅಭ್ಯಾಸವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಉಕ್ರೇನ್ನಲ್ಲಿದ್ದಾರೆ ಅವರು. ಹಾವೇರಿಯ 17ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ರಾಜ್ಯದ 450ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉಕ್ರೇನ್ನಲ್ಲಿದ್ದಾರೆ. ಒಂದಷ್ಟು ವಿದ್ಯಾರ್ಥಿಗಳನ್ನ ಈಗಾಗಲೇ ಏರ್ಲಿಫ್ಟ್ ಮಾಡಲಾಗಿದೆ. ಇನ್ನು ಕೂಡ ಅನೇಕ ವಿದ್ಯಾರ್ಥಿಗಳಲ್ಲಿ ಇದ್ದಾರೆ. ಆದರೆ ಈಗ ಒಬ್ಬ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ ರಷ್ಯಾ ಶೆಲ್ ದಾಳಿಗೆ ಸಂಬಂಧಪಟ್ಟ ಹಾಗೆ. ಅದು ಚಳಗೇರಿಯ ನವೀನ್. ಅವರ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಕ್ಕಳನ್ನ ಸುರಕ್ಷಿತವಾಗಿ ವಾಪಸ್ ಕರೆತನ್ನಿ ಅಂತ ಹೇಳಿ ನಾವು ಕೇಳ್ಕೊಂಡ್ವಿ. ಆಗ ಯಾರು ಮಾತಾಡಿಲ್ಲ, ಸುಮ್ಮನಾದ್ರು. ಆದ್ರೆ ಈಗ ಎಲ್ಲರೂ ಫೋನ್ ಮಾಡಿ ಮಾತನಾಡ್ತಿದ್ದಾರೆ ಅನ್ನುವಂತಹ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹೀಗೆಲ್ಲರೂ ಕಾಲ್ ಮಾಡ್ತಾರೆ. ಅವಾಗ ನಾನ್ ಕಾಲ್ ಮಾಡ್ತಾ ಇದ್ರೆ ಯಾರ ಕಡೆಯಿಂದ ಒಂದರೂ ಹೆಲ್ಪಿಂಗ್ ಮಾಡಿ ಏನಿಲ್ಲ. ನನ್ನ ಅಪ್ಪನ ಮಗನ ಹೇಳ್ತಾ ಇಲ್ಲ, ದೇರ್ ಆರ್ ಮೋರ್ ದನ್ 18,000 ಸ್ಟೂಡೆಂಟ್ಸ್ ದೇ ಆರ್ ಸ್ಟಕ್ ದೇರ್. ಆಲ್ ಪೇರೆಂಟ್ಸ್ ಆರ್ ಇನ್ ದೇರ್ ಅಂಡ್ ದೇರ್ ನೋಬಡಿ ಇಸ್ ಈಟಿಂಗ್ ಅಂಡ್ ಸ್ಲೀಪಿಂಗ್. ನೋ ಆಕ್ಷನ್ ಫ್ರಮ್ ಎನಿಬಡಿ ಬಿಕಾಸ್ ದೇ ಆರ್ ನಾಟ್ ಆಲ್ ಫೆಸಿಲಿಟೀಸ್ ನಾ. ದೇ ಆರ್ ಸಿಟಿಂಗ್ ಇನ್ ದ ಏಟಿ ರೂಮ್ ಸಿಫ್ಟ್ ದೇ ಆರ್ ಸೇಯಿಂಗ್ ಯು ಕಾಂಟ್ಯಾಕ್ಟ್ ದಿ ನೇಬರ್ ಟೆಲ್ ಹಿಮ್ ಕಾಲ್ ಹಿಮ್. ಸಾಂತ್ವನ ಹೇಳಲಿಕ್ಕೆ ನಮ್ಮ ಕಡೆ ಯಾವ ಶಬ್ದವೂ ಉಳಿದಿಲ್ಲ. ನಿಜಕ್ಕೂ ಬಹಳ ದುರದೃಷ್ಟಕರ ಘಟನೆ ಇದು. ಮಗನ ಸಾವಿನ ಬಗ್ಗೆ ಎಷ್ಟು ನೊಂದುಕೊಂಡಿದ್ದ, ಅದಕ್ಕಿಂತ ಜಾಸ್ತಿ ಆಕ್ರೋಶವನ್ನು ಈ ವ್ಯವಸ್ಥೆಯ ಬಗ್ಗೆ ನನ್ನ ಕಡೆ ತೋಡ್ಕೊಂಡಿದ್ದಾವೆ. ಈ ರೀತಿ ಪ್ರತಿಭೆಗಳನ್ನು ಹೊರದೇಶಕ್ಕೆ ತಗೊಂಡು ಕೊಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ವ್ಯವಸ್ಥೆಯ ದೋಷದಿಂದ ಅಂತೇನೋ ಹೇಳಿದ್ದಾರೆ. ನಾನು ಕೂಡ ಪ್ರಾಂಜಲ ಮನಸ್ಸಿನ ಒಪ್ಪಿಕೊಳ್ತೀನಿ. ನಮ್ಮ ಕೊನೆಯ ಪ್ರಯತ್ನ ಈ ಕುಟುಂಬಕ್ಕೆ ಮೊದಲೇನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಕನಿಷ್ಠ ಆ ಭಗವಂತ ಬಾಡಿಯನ್ನಾದರೂ ಕೊಡುವಷ್ಟು ಕರುಣೆ ತೋರಿಸಲಿ ಕುಟುಂಬದ ಮೇಲೆ ಹೇಳುವಂತದ್ದೇ ನನ್ನ ಪ್ರಾರ್ಥನೆ ಭಗವಂತ ಕಡೆ. ವೈದ್ಯಕೀಯ ವಿದ್ಯಾಭ್ಯಾಸ ಹೋಗಿರ್ತಕ್ಕಂಥ ರಾಣಿಬೆನ್ನೂರಿನ ಯುವಕ ನವೀನ್ ಅಲ್ಲಿ ಮೃತರಾಗಿದ್ದಾರೆ. ಇದು ಅತೀವ ದುಃಖ ಆಗಿದೆ. ನಮ್ಮ ರಾಜ್ಯದ ಮೊದಲ ಬಲಿಯಾಗಿದೆ. ಅವನ ಕುಟುಂಬಕ್ಕೆ ದುಃಖವನ್ನು ಸಹಿಸುವ ಶಕ್ತಿ ಕೊಡಲಿ. ಇಡೀ ಕುಟುಂಬದ ಜೊತೆ ಸರ್ಕಾರ ಮತ್ತು ನಾವಿದ್ದೀವಿ. ಇಂಥ ಘಟನೆಗಳು ಮರುಕಳಿಸೋ ರೀತಿಯಲ್ಲಿ ಇದು ಸರ್ಕಾರ ಎಲ್ಲ ಎಚ್ಚರಿಕೆಯನ್ನು ತಗೋತಾ ಇದೆ. ಈಗಾಗಲೇ ಪ್ರಧಾನಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲರೂ ಅವರ ಕುಟುಂಬದ ಜೊತೆ ಮಾತುಕತೆಗಳನ್ನು ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರು ಮಾತನಾಡಿದ್ರು. ಅದೇ ರೀತಿಯಾಗಿ ಈಗಾಗಲೇ ಅಲ್ಲಿನ ಉಸ್ತುವಾರಿ ಸಚಿವರು ಶಿವರಾಮ್ ಹೆಬ್ಬಾರ್ ಕೂಡ ಮಾತನಾಡಿದ್ರು. ಆದರೆ ಅವರ ಕುಟುಂಬಸ್ಥರಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ, ಆಕ್ರೋಶ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಮ್ ಅಸುಂಡಿ, ಅಲ್ಲಿ ಸದ್ಯ ಯಾವ ರೀತಿಯ ಸಿಚುವೇಶನ್ ಇದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲದಂತಹ ಪರಿಸ್ಥಿತಿ. ಅದರ ಬಗ್ಗೆ ನಾನು ನಿಮ್ಮಿಂದ ಮಾಹಿತಿಯನ್ನ ಪಡ್ಕೊಳ್ತೀನಿ, ಕೇಳಲೇಬೇಕಾಗತ್ತೆ. ಅದರ ಬಗ್ಗೆ ಡೀಟೇಲ್ಸ್ ಪಡ್ಕೊಳ್ತೀನಿ ಚಿಕ್ಕ ಬ್ರೇಕ್ ಆದ್ಮೇಲೆ.